ವಾತಾವರಣ ಚೆನ್ನಾಗಿದೆ. ಈ ಸಾರಿ ಕಾಂಗ್ರೆಸ್ ಪಕ್ಷ ಬಹಳ ಗಂಭೀರವಾಗಿ ತಗೊಂಡಿದೆ ಈ ಚುನಾವಣೆನ. ಅದಕ್ಕೆ ಅಭ್ಯರ್ಥಿಗಳನ್ನ 6 ತಿಂಗಳು ಮುಂಚಿತವಾಗಿ ಘೋಷಣೆ ಮಾಡಿದ್ದಾರೆ, ಯಾರು ಅಭ್ಯರ್ಥಿಗಳು. ಹಾಗಾಗಿ ಅಭ್ಯರ್ಥಿಗಳಿಗೆಲ್ಲ ಟೈಮ್ ಸಿಕ್ತು. ಟೈಮ್ ಸಿಕ್ಕಿದ್ದರಿಂದ ಮತದಾರರನ್ನ ಭೇಟಿ ಮಾಡಲಿಕ್ಕೆ ಅನುಕೂಲ ಆಯಿತು. ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಮೈತ್ರಿ ಮಾಡ್ಕೊಂಡಿರೋದು ಸಂಬಂಧ ಇಲ್ಲ. ಈಗ ಮತದಾರರಿದ್ದಾರಲ್ಲ, ಗ್ರಾಜ್ಯುಯೇಟ್ಸ್ ಮತ್ತು ಟೀಚರ್ಸ್, ಇವತ್ತು ಇಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಟೀಚರ್ಗಳು ಆಗ್ತದೆ, ಅವೆಲ್ಲ ರಾಜಕೀಯವಾಗಿ ಪ್ರಬುದ್ಧರಾಗಿರ್ತಕ್ಕಂಥವ್ರು. ಯಾರು ಸರಿ ಯಾರು ಸರಿ ಇಲ್ಲ ಅಂತ ತೀರ್ಮಾನ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಕೇಂದ್ರ ಸರ್ಕಾರ 10 ವರ್ಷಗಳಲ್ಲಿ ಏನು ಮಾಡಿದೆ ಅಂತಕ್ಕಂಥದ್ದು, ಆಮೇಲೆ ನಾವೇನು ಮಾಡಿದ್ದೀವಿ ಅಂತಕ್ಕಂಥ ನಮ್ಮ ಅಚೀವ್ಮೆಂಟ್ಸು, ಬಿಜೆಪಿಯವರು ಅಚೀವ್ಮೆಂಟ್ಸು ಇವೆಲ್ಲ ತುಲನೆ ಮಾಡ್ತಕ್ಕಂಥ ಶಕ್ತಿ ಇದೆ. ಅದು ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಜಾಸ್ತಿ ಚರ್ಚೆ ಆಗ್ತಾ ಇತ್ತು, ಬೇರೆ ರಾಜ್ಯಗಳ ಪ್ರಚಾರಕ್ಕೆ ತಾವು ಹೋಗ್ತೀರಾ ಬೇರೆ ರಾಜ್ಯಗಳ ಚುನಾವಣೆಯಲ್ಲಿ? ನಾನು ವೈಯಕ್ತಿಕವಾಗಿ ಹೋಗೋಕ್ಕೆ ಇಷ್ಟ ಇದೆ, ನನಗೆ ಕರ್ನಾಟಕದಲ್ಲಿ ಕೆಲಸ ಇದೆ. ಚುನಾವಣಾ ಗ್ಯಾರಂಟಿ ವಿಚಾರಗಳು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ, ರಾಜ್ಯದಿಂದ ಶುರುವಾಗಿತ್ತಲ್ಲ, ಹಾಗಾಗಿ ತಾವೇನಾದ್ರು ಹೋಗುವಂತದಕ್ಕೆ ಹೈಕಮಾಂಡ್ ಅಥವಾ ಕರೆ ಹೈಕಮಾಂಡ್ ಕರೆದಿದ್ದಾರೆ, ನನಗೆ ಸ್ಟಾರ್ ಕ್ಯಾಂಪೇನ್ ನಾರ್ಮಲಿ ನಾವು ಹೋಗಲ್ಲ ನಮ್ಮ ರಾಜ್ಯಕ್ಕೆ. ಕುಮಾರಸ್ವಾಮಿ ಹಿಟ್ ಅಂಡ್ ರನ್ ಕೇಸ್ ಕೇಳಿಸಲ್ವೇನೆ? ಕುಮಾರಸ್ವಾಮಿ ಇಸ್ ಆಲ್ವೇಸ್ ಎ ಹಿಟ್ ಅಂಡ್ ರನ್ ಕೇಸ್.